ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಸಾವರ್ಕರ್ ಸಹವಾಸಕ್ಕೆ ಬಂದ, ಕೊನೆಗೆ ಮಹಾರಾಷ್ಟ್ರದ ಶ್ರೇಷ್ಠ ಸ್ವಾತಂತ್ರ್ಯ ಕವಿ ಅಂತ ಬಿರುದು ಪಡ್ಕೊಳ್ತಾನೆ ಆ ಹುಡುಗ. ಖುಷಿಯಿಂದ ಗಂಡನನ್ನ ಬೀಳ್ಕೊಡ್ತಾಳೆ. ಆದ್ರೆ ಸಾವರ್ಕರ್ನ ಮತ್ತೆ ಭೇಟಿಯಾಗಿದ್ದು ಆಕೆ ಬ್ಯಾರಿಸ್ಟರ್ ಆಗಿರುವ ಸಾವರ್ಕರ್ ಜೊತೆ ಅಲ್ಲ, ಬ್ರಿಟಿಷರ ಕೈದಿಯಾಗಿ ಬಂದಂತಹ ಸಾವರ್ಕರ್ನ ಯರವಾಡ ಜೈಲಿನಲ್ಲಿ ಭೇಟಿಯಾಗ್ತಾಳೆ. ಗಂಡ ಮುಂದೆ ಇದ್ದಾನೆ, ಆ ಮಗು ಇಲ್ಲ. ಆ ಪ್ರಭಾಕರ 4 ವರ್ಷಕ್ಕೆ ತೀರ್ಕೊಂಡಿದ್ದಾನೆ. ಇನ್ನು ತನ್ನ ಗಂಡ ನನಗೆ ಸಿಗೋದು ಆತನಿಗೆ 70 ವರ್ಷ ಆದ ನಂತರ. ಅಂದ್ರೆ ಹಣ್ಣು ಹಣ್ಣು ಮುದುಕರಾಗಿರುವಂತಹ ಸಮಯ, ಮುದುಕನಾಗಿರುವಂತಹ ಸಮಯದಲ್ಲಿ ತಾನೂ ಮುದುಕಿಯಾಗಿರ್ತೇನೆ, ಆತನು ಮುದುಕಾಗಿರ್ತಾನೆ. ಸಾವರ್ಕರ್ ತನ್ನ ಜೀವನದ ಬಾಲ್ಯ, ಕೌಮಾರ್ಯ, ಯೌವನ, ಪ್ರೌಢ, ಮುಪ್ಪು, ಹೀಗೆ ಎಲ್ಲ ಅವಸ್ಥೆಗಳಲ್ಲೂ ಕೂಡ ತನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ರಾಷ್ಟ್ರಕ್ಕೋಸ್ಕರ ಬದುಕಿದ್ರು. ಅವರ ಜೀವನದ ಒಂದಷ್ಟು ಕ್ರಾಂತಿಕಾರಿ ಯೋಚನೆಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಪ್ರಯತ್ನ ಇದು. ಕ್ರಾಂತಿಕಾರಿಗಳು ಅಂತ ಹೇಳಿದಾಗ ಯಾರು, ಬ್ರಿಟಿಷರು ಹೇಳಿಕೊಟ್ಟು ಹೋದಂತಹ ನಮ್ಮ ಇತಿಹಾಸವನ್ನು ಓದಿದಂಥವರಿಗೆ ಈ ಕ್ರಾಂತಿಕಾರಿಗಳು ಅಂತ ಹೇಳಿದಾಗ ಯಾವ ರೀತಿ ಕಲ್ಪನೆ ಬರುತ್ತೆ ಅಂತಂದ್ರೆ, ಆತನ ಕೈಯಲ್ಲಿ ಒಂದು ಖಡ್ಗ ಇರುತ್ತೆ ಅಥವಾ ಒಂದು ಬಂದೂಕ್ ಇರುತ್ತೆ, ಇಲ್ಲ ಆತ ಎಲ್ಲೋ ಬಾಂಬ್ ಹಾಕ್ತಾ ಇರ್ತಾನೆ, ಏನೋ ಘೋಷಣೆ ಕೂಗ್ತಾ ಇರ್ತಾನೆ, ಅವನ ಮೈಯೆಲ್ಲ ರಕ್ತ ಆಗಿರುತ್ತೆ. ಈ ರೀತಿಯ ಕಲ್ಪನೆಗಳು ಒಬ್ಬ ವ್ಯಕ್ತಿಯಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಅದೇ ಆ ವ್ಯಕ್ತಿಗೆ ಸಂಕ್ರಾಂತಿ ಎನ್ನುವ ಶಬ್ದವನ್ನು ಕೊಟ್ಟಾಗ ಅವನ ಮನಸ್ಸಿನಲ್ಲಿ ಬರುವಂತಹ ಕಲ್ಪನೆಗಳೇ ಬೇರೆ. ಸಂಕ್ರಾಂತಿ ಇದ್ದಾಗ ಶೃಂಗಾರ ಮಾಡಿಕೊಂಡಂತಹ ನಮ್ಮ ತಾಯಂದ್ರು ಎಲ್ಲೋ ರಂಗೋಲಿ ಬಿಡಿಸ್ತಾ ಇರ್ತಾರೆ, ಒಂದು ರೀತಿ ಹಬ್ಬದ ವಾತಾವರಣ, ಇದೆಲ್ಲವೂ ಅವನ ಕಲ್ಪನೆಗೆ ಬಂದ್ಬಿಡುತ್ತೆ. ಹಾಗಾಗಿ ಸಮಾಜಕ್ಕೆ ಹೇಳಬೇಕಾಗಿರುವಂತಹ ಸಂಗತಿ ಏನು ಅಂತ ಕೇಳಿದ್ರೆ, ಕ್ರಾಂತಿಕಾರಿಗಳು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಕೇಳಿದ್ರೆ, ಸತ್ ಕ್ರಾಂತಿಯನ್ನ ಮಾಡ್ಲಿಕ್ಕೆ ಹೊರಟವರು, ಒಳ್ಳೆಯ ಬದಲಾವಣೆಯನ್ನ ತರಲಿಕ್ಕೆ ಹೊರಟಂತವರೇ ಅಂಥವರ ಸಾಲಿಗೆ ಸೇರುವಂತವರು ಸಾವರ್ಕರ್. ಆ ದೃಷ್ಟಿಯಿಂದ ಎಲ್ಲ ಪೂರ್ವಾಗ್ರಹಗಳನ್ನು ಬಿಟ್ಟು ಸಾವರ್ಕರನ್ನ ಯಾರಾದರೂ ಅಧ್ಯಯನ ಮಾಡಿದರೆ ಸಾವರ್ಕರ್ ಕ್ರಾಂತಿಕಾರಿಗಳ ಯುವರಾಜ ಅಂತ ಅನಿಸ್ಕೊಳ್ತಾರೆ. ಸಾವರ್ಕರಲ್ಲಿ ಒಂದು ವಿಶೇಷ ಗುಣ ಇತ್ತು. ತನ್ನ ಸಂಪರ್ಕಕ್ಕೆ ಬಂದಂತಹ ಪ್ರತಿಯೊಬ್ಬರನ್ನು ಕೂಡ, ಅವನು ಯಾರೇ ಆಗಿರಲಿ, ಪ್ರತಿಯೊಬ್ಬರನ್ನು ಕೂಡ ಅವರನ್ನು ದೇಶಭಕ್ತನನ್ನಾಗಿ, ಈ ರಾಷ್ಟ್ರದ ಬಗ್ಗೆ ಅವನಲ್ಲಿ ಭಕ್ತಿಯ ಭಾವನೆ, ಶ್ರದ್ಧೆಯ ಭಾವನೆ ಬರುವ ರೀತಿಯಲ್ಲಿ ಆ ವ್ಯಕ್ತಿಯನ್ನು ಬದಲಾವಣೆ ಮಾಡುವಂತಹ ಗುಣ ಸಾವರ್ಕರ್ ಅವರಲ್ಲಿತ್ತು. ಇದಕ್ಕೆ ತುಂಬಾ ಉದಾಹರಣೆಗಳನ್ನು ಅವರ ಜೀವನದಲ್ಲಿ ನಾವು ಕಾಣ್ತೀವಿ. ಅಭಾಧರೇಕರ್ ಅಂತ ಅವರ ಬಾಲ್ಯದ ಗೆಳೆಯ, ಅಂಗವಿಕಲ ಆತ, ಅನಕ್ಷರಸ್ಥ ಕೂಡ ಆಗಿದ್ದ, ಆದರೆ ಕವನಗಳನ್ನು ಬರೆಯುವ ಹುಚ್ಚಿತ್ತು. ಏನೋ ಒಂದಷ್ಟು ಸಾಲುಗಳು ಯೋಚನೆ ಆದಾಗ ಅದನ್ನು ಬರೆಯುವಂತಹ ಹುಚ್ಚಿತ್ತು ಆ ಅಭಾಧರೇಕರ್ನಿಗೆ. ಸಾವರ್ಕರ್ ಸಹವಾಸಕ್ಕೆ ಬಂದ, ಕೊನೆಗೆ ಮಹಾರಾಷ್ಟ್ರದ ಶ್ರೇಷ್ಠ ಸ್ವಾತಂತ್ರ್ಯ ಕವಿ ಅಂತ ಬಿರುದು ಪಡ್ಕೊಳ್ತಾನೆ ಆ ಹುಡುಗ. ಗೋವಿಂದ ಧರೇಕರ್ ಅಂತ ಖ್ಯಾತನಾಗ್ತಾನೆ. ಇಲ್ಲಿ ಯೋಚನೆ ಮಾಡಬೇಕಂತ ಸಂಗತಿ, ಇವರ ಮೇಲೆ ಪ್ರಭಾವ ಬೀರಿದ್ಯಾರು ಅಂತ ಕೇಳಿದ್ರೆ ಸಾವರ್ಕರ್. ನಮ್ಮ ಜೀವನದಲ್ಲೂ ಪ್ರತಿಯೊಬ್ಬರ ಜೀವನದ ಮೇಲೂ ಒಬ್ಬರಲ್ಲ ಒಬ್ಬರು ಪ್ರಭಾವ ಬೀರಿಯೇ ಬೀರುತ್ತಾರೆ. ಯಾರಿಗೋ ಅಬ್ದುಲ್ ಕಲಾಂ ಪ್ರೇರಣೆ ಆಗ್ತಾರೆ, ಇನ್ಯಾರಿಗೋ ಸುಭಾಷ್ ಚಂದ್ರ ಬೋಸ್ ಪ್ರೇರಣೆ ಆಗ್ತಾರೆ, ಇನ್ಯಾರಿಗೋ ಸ್ವಾಮಿ ವಿವೇಕಾನಂದರು ಪ್ರೇರಣೆ ಆಗ್ತಾರೆ, ಇನ್ಯಾರಿಗೋ ಭಗತ್ ಸಿಂಗ್ ಪ್ರೇರಣೆ ಆಗ್ತಾರೆ, ಇನ್ಯಾರಿಗೋ ಸಾವರ್ಕರ್ ಪ್ರೇರಣೆ ಆಗ್ತಾರೆ. ಹೀಗೆ ಪ್ರೇರಣೆ ಆಗುವಂತವ್ರು ಯಾರು ಅಂತ ಕೇಳಿದ್ರೆ, ನಮಗಿಂತ ಮೊದಲು ಆಗಿ ಹೋದವರು ಪ್ರೇರಣೆ ಆಗುವಂಥದ್ದನ್ನು ನಾವು ಕಂಡಿದ್ದೀವಿ, ಇದನ್ನು ಅನುಭವಿಸಿದ್ದೀವಿ ಕೂಡ. ಆದ್ರೆ ಇಲ್ಲಿ ಯೋಚನೆ ಮಾಡಬೇಕಂತ ಸಂಗತಿ, ಅಭಾ ಮತ್ತು ಸಾವರ್ಕರ್ ಹೆಚ್ಚು ಕಮ್ಮಿ ಒಂದೇ ವಯಸ್ಸಿನವರು. ಹೀಗಿರುವಾಗ ತನ್ನದೇ ವಯಸ್ಸಿನ ವ್ಯಕ್ತಿಗೆ, ಹುಡುಗನಿಗೆ ಪ್ರೇರಣೆಯಾಗಿ ನಿಂತವರು ಸಾವರ್ಕರ್ ಅಂತ, ಅದೇ ವಯಸ್ಸಿನ ಹುಡುಗನಿಗೆ ಪ್ರೇರಣೆಯಾಗಿ ನಿಂತವರು ಸಾವರ್ಕರ್, ಆ ಗೋವಿಂದ ಧರೇಕರ್. ಆ ನಂತರ ಮಹಾರಾಷ್ಟ್ರದ ಸ್ವಾತಂತ್ರ್ಯ ಕವಿ ಅಂತ ಅಷ್ಟು ದೊಡ್ಡ ಹೆಸರನ್ನು ಪಡೀತಾನೆ ಅವನು. ಅದಕ್ಕೆ ಕಾರಣ ಸಾವರ್ಕರ್ರ ಪರುಷಮಣಿ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ತನ್ನ 17ನೇ ವಯಸ್ಸಿನಲ್ಲಿ ಎಲ್ಲ ಯುವಕರನ್ನು ಸೇರಿಸಿಕೊಂಡು ಮಿತ್ರಮೇಳದ ಸ್ಥಾಪನೆ ಮಾಡ್ತಾರೆ. ಮಿತ್ರಮೇಳ ಸ್ಥಾಪನೆಯಾದ ನಂತರ ಆ ಎಲ್ಲ ಅದಕ್ಕೆ ಬಂದಂತ ಎಲ್ಲ ಯುವಕರಿಗೂ ಕೂಡ ರಾಷ್ಟ್ರಭಕ್ತಿಯ ಈ ಉತ್ಸಾಹವನ್ನು ತುಂಬುತ್ತಾರೆ. ಆ ಜ್ವಾಲೆಯನ್ನು ಅವರಲ್ಲಿ ಹೊತ್ತಿಸುವಂತ ಕೆಲಸವನ್ನು ಸಾವರ್ಕರ್ ಮಾಡ್ತಾರೆ. ಬ್ಯಾರಿಸ್ಟರ್ ಮಾಡಬೇಕು ಅಂತ ಲಂಡನ್ಗೆ ಹೊರಟು ನಿಲ್ತಾರೆ.
ಆ ಹೊತ್ತಿಗೆ ಅವರಿಗೆ ಮದುವೆಯಾಗಿತ್ತು ಅವರನ್ನು ಬೀಳ್ಕೊಡ್ಲಿಕ್ಕೆ ಅವರ ಪತ್ನಿ ಯಮುನಾ ಮತ್ತು ಒಂದು ವರ್ಷದ ಮಗು ಪ್ರಭಾಕರ್ ಅವರಿಬ್ಬರು ಬಂದಿದ್ರು ಹೀಗೆ ಕಲ್ಪನೆ ಮಾಡ್ಕೊಳ್ಳಿ ತನ್ನ ಗಂಡ ಬ್ಯಾರಿಸ್ಟರ್ ಬ್ಯಾರಿಸ್ಟರ್ ಪದವಿಗೋಸ್ಕರ ಲಂಡನ್ಗೆ ಹೋಗ್ತಾ ಇದ್ದಾರೆ ವಾಪಸ್ ಬಂದ ನಂತರ ಆಕೆಯಲ್ಲಿ ಸಹಜವಾಗಿ ಒಬ್ಬಳು ಹೆಣ್ಣು ಮಗಳಲ್ಲಿ ಇರುವಂತ ಎಲ್ಲ ಕಲ್ಪನೆಗಳು ಕನಸುಗಳು ಆಕೆಯಲ್ಲಿ ಇತ್ತು ನನ್ನ ಗಂಡ ಬ್ಯಾರಿಸ್ಟರ್ ಪದವಿಗೋಸ್ಕರ ಲಂಡನ್ಗೆ ಹೋಗ್ತಾ ಇದ್ದಾನೆ ವಾಪಸ್ ಬ್ಯಾರಿಸ್ಟರ್ ಆಗಿ ಬರ್ತಾನೆ ಆನಂತರ ತನ್ನ ಜೀವನ ಹೇಗಿರಬಹುದು ಅಂತ ಸಹಜವಾಗಿ ಆಕೆ ಕಲ್ಪನೆ ಮಾಡ್ಕೊಳ್ತಾಳೆ ಖುಷಿಯಿಂದ ಗಂಡನನ್ನ ಬೀಳ್ಕೊಡ್ತಾಳೆ ಆದರೆ ಸಾವರ್ಕರನ್ನ ಮತ್ತೆ ಭೇಟಿಯಾಗಿದ್ದು ಆಕೆ ಬ್ಯಾರಿಸ್ಟರ್ ಆಗಿರುವ ಸಾವರ್ಕರ್ ಜೊತೆ ಅಲ್ಲ ಬ್ರಿಟಿಷರ ಕೈದಿಯಾಗಿ ಬಂದಂತ ಸಾವರ್ಕರನ್ನ ಯರವಾಡ ಜೈಲಿನಲ್ಲಿ ಭೇಟಿಯಾಗ್ತಾಳೆ ಯಾವಾಗ ಗಂಡನನ್ನ ಬೀಳ್ಕೊಡ್ಲಿಕ್ಕೆ ಬಂದಂತ ಆ ಸಮಯದಲ್ಲಿ ತನ್ನ ಕಂಕುಳಲ್ಲಿ ಒಂದು ವರ್ಷದ ಮಗ ಪ್ರಭಾಕರ ಇದ್ದ ಈಗ ಗಂಡ ಬಂಧಿಯಾಗಿ ಬಂದಿದ್ದಾನೆ ಇನ್ನು 50 ವರ್ಷಗಳ ಸಜೆ ಇದೆ 25 ವರ್ಷದ ಎರಡು ಜೀವಾವಧಿ ಶಿಕ್ಷೆಯನ್ನ ತೆಗೆದುಕೊಂಡು ಆ ಬಿಲ್ಲೆ ಕುತ್ತಿಗೆಯಲ್ಲಿ ನೇತಾಡ್ತಾ ಇದೆ ಗಂಡ ಮುಂದೆ ಇದ್ದಾನೆ ಆ ಮಗು ಇಲ್ಲ ಆ ಪ್ರಭಾಕರ 4 ವರ್ಷಕ್ಕೆ ತೀರ್ಕೊಂಡಿದ್ದಾನೆ ಇನ್ನು ತನ್ನ ಗಂಡ ನನಗೆ ಸಿಗೋದು ಆತನಿಗೆ 70 ವರ್ಷ ಆದ ನಂತರ ಇನ್ನು 70 ವರ್ಷಗಳ ನಂತರ ಅಂದ್ರೆ ಹಣ್ಣು ಹಣ್ಣು ಮುದುಕರಾಗಿರುವಂತಹ ಸಮಯ ಮುದುಕನಾಗಿರುವಂತಹ ಸಮಯದಲ್ಲಿ ತಾನು ಮುದುಕಿಯಾಗಿರ್ತಾನೆ ಆತನು ಮುದುಕಾಗಿರ್ತಾನೆ ಅಂತ ಸಮಯದಲ್ಲಿ ಇನ್ನು ನಾನು ಗಂಡನನ್ನ ಭೇಟಿಯಾಗಬೇಕು ಆ ಸಮಯ ಈ ಹೊತ್ತಿಗೆ ಇಬ್ಬರು ಗಂಡ ಹೆಂಡತಿ ನಡುವೆಯ ಸಂಭಾಷಣೆ ಅದು ಯಾವ ರೀತಿ ಇರಬಹುದು ತನ್ನ ನಾಳೆ ಏನು ಅಂತ ಗೊತ್ತಿಲ್ಲ ಪತ್ನಿಗೆ ಈ ಘಟನೆಗಳನ್ನು ನಿಜಕ್ಕೂ ತುಂಬಾ ಅಧ್ಯಯನ ಮಾಡಬೇಕು ನಾವು ನಮಗೆ ಸ್ವಾತಂತ್ರ್ಯ ನಿಜಕ್ಕೂ ಸುಲಭದಲ್ಲಿ ಬಂದಿಲ್ಲ ಈ ಕ್ರಾಂತಿಯ ಕಾರಣಕ್ಕೋಸ್ಕರ ಸುಮಾರು 636,000 ಮಂದಿ ಕ್ರಾಂತಿಕಾರಿಗಳು ಪ್ರಾಣ ಕೊಟ್ಟ ಕಾರಣಕ್ಕೋಸ್ಕರ ರಕ್ತ ಕೊಟ್ಟ ಕಾರಣಕ್ಕೋಸ್ಕರ ಸ್ವಾತಂತ್ರ್ಯ ಬಂದಿದೆ ಅನ್ನುವಂತದ್ದನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಂತ ಅವಶ್ಯಕತೆ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್